ಮಂಗಳೂರಿನಲ್ಲಿ ಹಿಂಸಾಚಾರ ಆಗ್ತಾ ಇರೋದಕ್ಕೆ ಕರ್ಫ್ಯೂ ವಿಧಿಸಲಾಗಿತ್ತು. ಇದೀಗ ಕರ್ಫ್ಯೂ ಸಡಿಲಗೊಂಡಿದೆ. ಸಂಜೆ 6 ಗಂಟೆವರೆಗೂ ಕರ್ಫ್ಯೂ ಇರಲ್ಲ, ಆದರೆ ನಿಷೇಧಾಜ್ಞೆ ಇವತ್ತು ಕೂಡ ಮುಂದುವರಿಯುತ್ತೆ. ಮಂಗಳೂರಿನಲ್ಲಿ ಕರ್ಫ್ಯೂ ಸಡಿಲಗೊಂಡಿದೆ. ಸಂಜೆ 6 ಗಂಟೆವರೆಗೂ, ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕರ್ಫ್ಯೂ ಇರಲ್ಲ, ಆದ್ರೆ ನಿಷೇಧಾಜ್ಞೆ ಮುಂದುವರಿಯುತ್ತೆ. ನಿಧಾನವಾಗಿ ರಸ್ತೆಗೆ ಇಳಿತಾ ಇದ್ದಾರೆ ಜನ. 3 ದಿನಗಳಿಂದ ಮನೆಯಿಂದ ಹೊರಗಡೆ ಬರೋಕ್ಕಾಗಿರ್ಲಿಲ್ಲ, ಯಾಕಂದ್ರೆ ಮೊದಲ 2 ದಿನ ಹಿಂಸಾಚಾರ ಇತ್ತು, ಆಮೇಲೆ ಕರ್ಫ್ಯೂ ಕೂಡ ಆಗಿತ್ತು. ಸೊ ಇದೀಗ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗ್ತಾ ಇದೆ, ಮಾರುಕಟ್ಟೆ ಓಪನ್ ಆಗ್ತಿದೆ. ಸೊ ಜನ ಎಂದಿನಂತೆ ಮಾರುಕಟ್ಟೆಗಳಿಗೆ ತೆರಳ್ತಾ ಇದ್ದಾರೆ. ನಿಧಾನವಾಗಿ ವಾಹನ ಸಂಚಾರ ಕೂಡ ಸ್ಟಾರ್ಟ್ ಆಗಿದೆ. ಮಂಗಳೂರಿನ ಲೈವ್ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ನಿನ್ನೆ ಬಿಕೋ ಅಂತ ಇತ್ತು ಇಡೀ ಮಂಗಳೂರು, ಮಂಗಳೂರು ಸ್ತಬ್ಧವಾಗ್ಬಿಟ್ಟಿತ್ತು. ಇದೀಗ ನಿಧಾನವಾಗಿ ವಾಹನಗಳು ಕೂಡ ರಸ್ತೆಗಿಳಿತಾ ಇದೆ. ಮಧ್ಯರಾತ್ರಿಯಿಂದಲೇ ಇಂಟರ್ನೆಟ್ ಸೇವೆ ಮತ್ತೆ ಆರಂಭಗೊಂಡಿದೆ. ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ಸುಖಪಾಲ್, ಸದ್ಯಕ್ಕೆ ಯಾವ ರೀತಿಯಾಗಿರುವಂತಹ ಚಿತ್ರಣ ಪರಿಸ್ಥಿತಿ ಇದೆ? ಯಾಕಂದ್ರೆ 3 ದಿನಗಳಿಂದ ಬಿಕೋ ಅಂತ ಇತ್ತು ಮಂಗಳೂರು, ಸದ್ಯಕ್ಕೆ ಯಾವ ರೀತಿಯಾಗಿರುವಂತಹ ವಾತಾವರಣ, ಜೊತೆಗೆ ಜನ ಏನ್ ಹೇಳ್ತಾರೆ? ಸಭಾ, 1.5 ದಿನಗಳ ಕಾಲ ಕರ್ಫ್ಯೂ ಇತ್ತು. ಆ ಬಳಿಕ ಇವತ್ತು ಬೆಳಿಗ್ಗೆ 6 ರಿಂದ ಸಂಪೂರ್ಣವಾಗಿ ಕರ್ಫ್ಯೂನ ಸಡಿಲಿಕೆ ಮಾಡಲಾಗಿದೆ. ಇವತ್ತು ಸಂಜೆ 6 ಗಂಟೆವರೆಗೂ ಸಂಪೂರ್ಣವಾಗಿ ಜನರಿಗೆ ಏನೆಲ್ಲ ಬೇಕು ಆ ಎಲ್ಲ ಕೆಲಸಗಳನ್ನು ಮಾಡ್ಬೋದು. ಮತ್ತೆ ಸಂಜೆ 6 ಗಂಟೆಯ ಬಳಿಕ ಮತ್ತೆ ಕರ್ಫ್ಯೂ ಇರುವಂಥದ್ದು, ಬೆಳಿಗ್ಗೆ ರಾತ್ರಿ ಪೂರ್ತಿ ಕರ್ಫ್ಯೂ ಇರುವಂಥದ್ದು. ಹಾಗಾಗಿ ಇದರ ನಡುವೆ ಈ ಘಟನೆಗೆ ಕಾರಣ ಆಗಿರುವಂಥದ್ದು ಯು ಟಿ ಖಾದರ್ ಅವರ ಹೇಳಿಕೆ ಅನ್ನುವಂಥದ್ದು ಸಾಕಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಬಿ ಜೆ ಪಿಯ ಯುವ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂದೇಶ್ ಶೆಟ್ಟಿ ಅನ್ನುವರು ಮಂಗಳೂರಿನ ಪಾಂಡೇಶ್ವರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಅದರ ಮೇಲೆ ಈಗ ಖಾದರ್ ಅವರ ವಿರುದ್ಧ FIR ದಾಖಲಾಗಿರುವಂಥದ್ದು. ಇದೆಲ್ಲದರ ನಡುವೆ ಈಗ ಕರ್ಫ್ಯೂ ಮುಗಿದ ಬಳಿಕ ಜನ ಎಂದಿನಂತೆ ತಮ್ಮ ಕೆಲಸವನ್ನು ಆರಂಭಿಸಿರುವಂತಹ ಇವತ್ತು 6 ಗಂಟೆ ತನಕ ಸಾಯಂಕಾಲ ಕರ್ಫ್ಯೂ ಸಡಿಲಿಕೆ ಮಾಡಿ ಪರಿಸ್ಥಿತಿಯನ್ನು ಅವಲೋಕಿಸಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತಾದರೆ ನಾಳೆಯಿಂದ ಕಂಪ್ಲೀಟ್ ಆಗಿ ಕರ್ಫ್ಯೂನ ರಿವೋಕ್ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಏನಾದರೂ ಇದೆಯಾ? ಖಂಡಿತ, ನಿನ್ನೆ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ನಾಳೆ ಬೆಳಿಗ್ಗೆಯಿಂದ ಸಂಪೂರ್ಣವಾಗಿ ಕರ್ಫ್ಯೂನ ಸಡಿಲಿಕೆ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ರಾತ್ರಿಯೂ ಕರ್ಫ್ಯೂ ಇರೋದಿಲ್ಲ. ಆದರೆ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಪೊಲೀಸ್ ಇಲಾಖೆಯ ಜೊತೆ ಮಾತುಕತೆ ಮಾಡಿ ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ 144 ಸೆಕ್ಷನನ್ನು ಜಾರಿ ಮಾಡಲಾಗಿದೆ. ನಾವು ಮಂಗಳೂರಲ್ಲಿ ಗಮನಿಸ್ಬೋದು, ಇದು ಮಂಗಳೂರಿನ ಕೇಂದ್ರ ಭಾಗದಲ್ಲಿರುವಂಥ ಸೆಂಟ್ರಲ್ ಮಾರ್ಕೆಟ್. ಈ ಸೆಂಟ್ರಲ್ ಮಾರ್ಕೆಟಲ್ಲಿ ಇವತ್ತು ಬೇರೆ ದಿನಗಳನ್ನು ಹೋಲಿಸಿದರೆ ಬೇರೆ ಭಾನುವಾರದ ದಿನ ಇಷ್ಟು ಜನ ಇರೋದಿಲ್ಲ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇರುವಂಥದ್ದು ಅವರಿಗೆ ಬೇಕಾದಂಥ ದಿನಚರಿಯ ಕೆಲಸಗಳನ್ನು ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ತಗೊಂಡು ಹೋಗಲಿಕ್ಕೆ ಅವರು ಇಲ್ಲಿಗೆ ಬರ್ತಾ ಇರುವಂಥದ್ದು. ತರಕಾರಿಗಳಾಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ಬೇಕಾದಂಥ ದಿನಬಳಕೆಗೆ ಬೇಕಾದಂಥ ಸಾಮಗ್ರಿಗಳಿರ್ಬೋದು, ಎಲ್ಲವನ್ನ ಪರ್ಚೇಸ್ ಮಾಡಲಿಕ್ಕೆ ಜನ ಇಲ್ಲಿಗೆ ಇವತ್ತು ಮುಗಿಬಿದ್ದು ಬರ್ತಾ ಇರುವಂಥದ್ದು. ಮತ್ತೆ ಕರ್ಫ್ಯೂ ಏನಾದರೂ ಆಗುತ್ತಾ ಅನ್ನುವಂಥ ಹೆದರಿಕೆ ಇಲ್ಲಿನ ಜನರಿಗೆ ಇದೆ. ಹಾಗಾಗಿ ಜನರು ಇವತ್ತೇ ಏನಾದರೂ ನಮಗೆ ಬೇಕಾದನ್ನು ಪರ್ಚೇಸ್ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಜನರು ಪರ್ಚೇಸ್ ಮಾಡ್ತಾ ಇರುವಂಥದ್ದು. ನಾವಿಲ್ಲಿ ಇಲ್ಲಿನ ವ್ಯಾಪಾರಸ್ಥರನ್ನು ಸಹ ನಾವು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇವೆ. ಸರ್, ಇವತ್ತು 1.5 ದಿನಗಳ ಕಾಲ ಕರ್ಫ್ಯೂ ಇತ್ತು, ಇವತ್ತು ಸಡಿಲಿಕೆ ಆಗಿದೆ, ಏನು ಅನಿಸುತ್ತೆ ನಿಮಗೆ? ವ್ಯಾಪಾರ ಎಲ್ಲ ಹೇಗಿದೆ ಇವತ್ತು? ಇವತ್ತು ವ್ಯಾಪಾರ ವ್ಯವಹಾರಗಳು ಭಾಳ ಜೋರಾಗಿ ನಡೀತಾ ಉಂಟು. 2 ದಿವಸದ ಕರ್ಫ್ಯೂಯಿಂದ ಜನರು ನಲಗಿ ಹೋಗಿದ್ದಾರೆ. ಇವತ್ತು ಎಂದಿನಂತೆ ವ್ಯಾಪಾರ ಯಥಾ ಪ್ರಕಾರ ಚೆನ್ನಾಗಿ ನಡೀತಾ ಉಂಟು. ಇಲ್ಲಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ವ್ಯಾಪಾರ ವ್ಯವಹಾರ ವ್ಯವಹರಿಸ್ತಾ ಇದ್ದಾರೆ. ಹಿಂದೂಗೂ ಮುಸ್ಲಿಂ ಅಂತ ಭೇದ ಭಾವ ಯಾರೂ ಇಲ್ಲ. ಮಾರ್ಕೆಟಲ್ಲಿ ಎಲ್ಲ ರೀತಿಯ ಶಾಂತ ರೀತಿಯಲ್ಲಿ ಎಲ್ಲ ಒಳ್ಳೆಯ ರೀತಿಯ ವ್ಯಾಪಾರ ನಡೀತಾ ಉಂಟು. ಕೆಲವೊಂದು ಈ ಪೊಲೀಸರ ಅತಿರೇಕದ ಕ್ರಮದಿಂದಾಗಿ ಇಂಥ ಸಮಸ್ಯೆಗಳು ಉದ್ಭವವಾಗಿದೆ. ಇದನ್ನು ಶಾಂತಿಯುತವಾಗಿ ಪರಿಹರಿಸುವ ಎಲ್ಲ ಕಾರ್ಯಕ್ರಮಗಳು ಇತ್ತು. ಅದನ್ನು ಕೆಲವು ಸ್ಥಾಪಿತ ಹಿತಾಸಕ್ತಿಗಳಿಂದಾಗಿ ಎಲ್ಲರಿಗೂ ಈಗ ತುಂಬ ಕಷ್ಟ ಆಗಿದೆ. ಅರವಿಂದ್, ಇದು ಇಲ್ಲಿನ ಜನರ ಮಾತು. ಇವತ್ತು ಸಹಜ ಸ್ಥಿತಿಗೆ ಬಂದಿದೆ. ನಾವೆಲ್ಲರೂ ದಿನಚರಿ ಕೆಲಸಗಳನ್ನು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ. ಇನ್ನೂ ಇಂಥ ರೀತಿಯ ತೊಂದರೆಗಳಾಗಬಾರ್ದು. ಕೆಲವೊಂದು ದುಷ್ಕತೆ ಮಾಡಲಿಕ್ಕೆ ಅಂತ ಬಂದವರು ಈ ಕೃತ್ಯಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಜನರದ್ದು ಅಭಿಪ್ರಾಯ ಅರವಿಂದ್. ಅದರ ಜೊತೆಗೆ ಸುಖಪಾಲ್, ಇಡೀ ಮಂಗಳೂರು ಪೊಲೀಸ್ ಭದ್ರಕೋಟೆಯಾಗಿತ್ತು, ಆದರೆ ಸದ್ಯಕ್ಕೆ ಅದೇ ರೀತಿಯಾಗಿರುವಂಥ ಸಿಚುವೇಶನ್ ಇದೆಯಾ? ಇನ್ನೂ ಜಾಸ್ತಿ ಪೊಲೀಸ್ ಭದ್ರತೆ ಇದೆಯಾ ಅಥವಾ ಅದನ್ನು ಕಡಿಮೆ ಮಾಡಿದ್ದಾರಾ?
ಇಲ್ಲ, ಖಂಡಿತವಾಗಿ ಸಂಪೂರ್ಣವಾಗಿ ಪೊಲೀಸ್ ಬಂದೋಬಸ್ತ್ ಇದೆ. ಇಡೀ ಜಿಲ್ಲೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಮಂಗಳೂರಿನ ನಗರದ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯೇನಿದೆ, ಕರ್ಫ್ಯೂ ಹಾಕಿರುವಂಥದ್ದು, ಅಲ್ಲಿ ಎಷ್ಟು ಮಂದಿ ಪೊಲೀಸರು ನಿನ್ನೆಯಿಂದಿದ್ದರು ಅವರೆಲ್ಲರೂ ಇವತ್ತಿಗೂ ತಮ್ಮ ಕಾರ್ಯ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಹೆಚ್ಚುವರಿಯಾಗಿ RFA ತಂಡವನ್ನು ಮಂಗಳೂರಿಗೆ ಕರೆಸ್ಕೊಂಡಿದ್ದಾರೆ. ಇವತ್ತು ಸಂಜೆವರೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಜನರು ಅವರವರ ಕೆಲಸಗಳನ್ನು ಮಾಡಲಿಕ್ಕೆ ಹೊರಗೆ ಬಂದಿದ್ದಾರೆ, ಹಾಗಾಗಿ ಅವರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಇಡೀ ನಗರದಾದ್ಯಂತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಸಂಜೆ 6 ಮತ್ತೆ ಬೆಳಿಗ್ಗೆ 6 ಕರ್ಫ್ಯೂ ಇರೋದ್ರಿಂದ ಅದಕ್ಕೆ ಬೇಕಾದಂಥ ತಯಾರಿಯನ್ನು ಪೊಲೀಸ್ ಇಲಾಖೆ ಮಾಡಿರುವಂಥದ್ದು.